ಆಕಾಶದ ಎತ್ತರಕ್ಕೆ ಗಾಜಿನ ಹೊದಿಕೆಯ ಕಟ್ಟಡಗಳಿಗೆ ವಲಸಿಗ ಪಕ್ಷಿಗಳು ಡಿಕ್ಕಿ ಹೊಡೆದು ಕೆಳಗೆ ಬಿದ್ದು ಸಾಯ್ತಾ ಇರುವಂತಹ ಪ್ರಕರಣಗಳು ನ್ಯೂಯಾರ್ಕ್ ನಗರದಲ್ಲಿ ಹೆಚ್ಚಾಗ್ತಾ ಇದೆ. ಪಕ್ಷಿಪ್ರಿಯರು ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸತ್ತು ಬಿದ್ದಿರುವ ಪಕ್ಷಿಗಳ ಫೋಟೋಗಳು ಮನ ಕಲುಕುವಂತಿದೆ. ಕಳೆದ ಸೋಮವಾರ ಮತ್ತು ಮಂಗಳವಾರ ವಿಶ್ವ ವ್ಯಾಪಾರ ಕೇಂದ್ರದ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ನೂರಾರು ಸಾಂಗ್ ಬರ್ಡ್ಗಳು ಮೃತಪಟ್ಟಿವೆ ಎಂದು ಸಾಂಗ್ ಬರ್ಡ್ಗಳ ಬಗ್ಗೆ ಅಧ್ಯಯನ ನಡೆಸ್ತಾ ಇರುವ ಮೆಲಿಸಾ ಬ್ರೇಯರ್ ಎಂಬುವರು ಟ್ವೀಟ್ ಮಾಡಿದ್ದಾರೆ. ನ್ಯೂಯಾರ್ಕ್ ಸಿಟಿಯ ಆಡುಬನ್ ಕಟ್ಟಡದ ಗಾಜಿನ ಕಿಟಕಿಗಳಿಗೆ ಡಿಕ್ಕಿಯಾಗಿ ಅಸುನೀಗಿದ್ದ ಸುಮಾರು 226 ವಲಸಿಗ ಹಕ್ಕಿಗಳ ಮೃತದೇಹ ಸಂಗ್ರಹಿಸಿದ್ದೇವೆ. ವಿಶ್ವ ವ್ಯಾಪಾರ ಕೇಂದ್ರದ ಕಟ್ಟಡಕ್ಕೆ ಬಡಿದು ಸುಮಾರು 205 ಪಕ್ಷಿಗಳು ಮೃತಪಟ್ಟಿವೆ. ಇನ್ನು ಹೆಚ್ಚಿನ ಸಂಖ್ಯೆಯ ಹಕ್ಕಿಗಳು ಮೃತಪಟ್ಟಿರುವ ಬಗ್ಗೆ ಸಾಧ್ಯತೆ ಇದೆ ಎಂದು ಹೇಳಿದರು. ಆದರೆ ಎಲ್ಲವನ್ನ ನನಗೆ ಸಂಗ್ರಹಿಸಲು ಸಾಧ್ಯವಾಗ್ತಾ ಇಲ್ಲ ಎಂದು ಮೆಲಿಸಾ ಬ್ರೇಯರ್ ಅವರು ಟ್ವೀಟ್ ಮಾಡಿದ್ದಾರೆ. ವರ್ಲ್ಡ್ ಟ್ರೇಡ್ ಸೆಂಟರ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಸಾಕಷ್ಟು ಪಕ್ಷಿಗಳು ಸಾವನ್ನಪ್ಪಿದ್ದು ಇದು ಹತಾಶೆಯ ಭಾವವನ್ನು ಮೂಡಿಸ್ತಾ ಇದೆ. ಪಕ್ಷಿಗಳು ವಲಸೆ ಹೋಗುವ ಸಂದರ್ಭ ವಿದ್ಯುತ್ ದೀಪಗಳನ್ನು ಆರಿಸಬಹುದೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ವರ್ಲ್ಡ್ ಬರ್ಡ್ ಫನ್ಗೆ ಗಾಯಗೊಂಡ ಹಕ್ಕಿಗಳನ್ನು ಚಿಕಿತ್ಸೆಗಾಗಿ ಅವರು ಕಳಿಸ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋಗುವಾಗ ಕೆಳಗೆ ಬಿದ್ದಿರಬಹುದು. ಪುಟ್ಟ ಹಕ್ಕಿಗಳ ಬಗ್ಗೆ ಜಾಗೃತಿಯನ್ನು ವಹಿಸಿ ಎಂದು ನ್ಯೂಯಾರ್ಕ್ ಸಿಟಿಯ ಪ್ರಜೆಗಳಿಗೆ ಮೆಲಿಸಾ ವಿನಂತಿ ಮಾಡಿದ್ದಾರೆ.